ವರ್ಷಗಳ ಬಳಿಕ ಗಾಂಧಿಯೇತರ ಕಾಂಗ್ರೆಸ್ ಪಟ್ಟ ಎಐಸಿಸಿ ನೂತನ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಆಯ್ಕೆ ಪ್ರಧಾನಿ ಮೋದಿ ಸೇರಿ ಹಲವು ಗಣ್ಯರಿಂದ ಖರ್ಗೆಗೆ ಶುಭಾಶಯಗಳ ಸುರಿಮಳೆ ಬಸವರಾಜ ಬೊಮ್ಮಾಯಿ ಅತ್ಯಂತ ದುರ್ಬಲ ಸಿಎಂ ದಮ್ಮಿದ್ರೆ ಕಾಂಗ್ರೆಸ್ ಅಕ್ರಮದ ಬಗ್ಗೆ ತನಿಖೆ ಮಾಡಿಸಲಿ ಎಂದು ಸಿದ್ದು ಸವಾಲ್ ರಾಹುಲ್ ಗಾಂಧಿ ಎಂದಿಗೂ ಪಿಎಂ ಆಗಲ್ಲ ಎಂದು ಬೊಮ್ಮಾಯಿ ವ್ಯಂಗ್ಯ ರಾಜ್ಯದ 224 ಕ್ಷೇತ್ರಗಳಲ್ಲೂ ಜೆಡಿಎಸ್ ಸ್ಪರ್ಧೆ ಕಾರ್ಯಕರ್ತರಿಗೆ ಮಿಷನ್ 123 ಟಾರ್ಗೆಟ್ ಕೊಟ್ಟ ಹೆಚ್ಡಿ ಕುಮಾರಸ್ವಾಮಿ 2023 ರ ಚುನಾವಣೆಗೆ ಮೂರು ಪಕ್ಷಗಳಿಂದ ಈಗಿನಿಂದಲೇ ರಣಕಹಳೆ ಮಳವಳ್ಳಿಯ ಬಾಲಕಿ ಅತ್ಯಾಚಾರ ಕೊಲೆ ಕೇಸ್ ಕುಟುಂಬಸ್ಥರಿಗೆ ಸರ್ಕಾರದಿಂದ 10 ಲಕ್ಷ ರೂಪಾಯಿ ಪರಿಹಾರ ಕೊಲೆ ಆರೋಪಿಗೆ ಮರಣ ದಂಡನೆ ಯೋಗ್ಯ ಶಿಕ್ಷೆ ಎಂದ ಸಿದ್ದರಾಮಯ್ಯ ಭೂತಾರಾಧನೆ ಹಿಂದೂ ಸಂಸ್ಕೃತಿ ಅಲ್ಲ ನಿರ್ದೇಶಕ ರಿಷಭ್ ಶೆಟ್ಟಿ ಹೇಳಿಕೆಯ ಶುದ್ಧ ಸುಳ್ಳು ಕಾಂತಾರ ಸಿನಿಮಾಗೆ ಖ್ಯಾತೆ ತೆಗೆದ ನಟ ಚೇತನ್